ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮಾರ್ಚ್ 10ರಂದು ಕರ್ನಾಟಕ ರಾಜ್ಯದ ಜನಗಳ ಮತ್ತು ರಾಸುಗಳ ಪ್ರಸಿದ್ಧ ಆವಣಿ ಶ್ರೀ ಸೀತಮ್ಮ ರಾಮಲಿಂಗೇಶ್ವರ ಜಾತ್ರೆ. ಅಂಗಡಿ ಮುಂಗಟ್ಟುಗಳಿಗೆ ಕಡ್ಡಾಯವಾಗಿ ಶುಲ್ಕ ರದ್ದು. ಶುಲ್ಕಕ್ಕೆ ಒತ್ತಾಯಿಸಿದರೆ ಪೊಲೀಸ್ ದೂರು ಕೊಡಿ. ಮುಳುಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಮನವಿ. ಕರ್ನಾಟಕ ರಾಜ್ಯದ ಧಾರ್ಮಿಕ ಪ್ರಸಿದ್ಧ ಅವಣಿ ಬೆಟ್ಟದ ಶ್ರೀ ಸೀತಮ್ಮ ರಾಮಲಿಂಗೇಶ್ವರ ಬೃಹತ್ ಜಾತ್ರಾ ಮಹೋತ್ಸವ ಮಾರ್ಚ್ 10ರಂದು ನಡೆಯಲಿದ್ದು, ಜಾತ್ರೆಗೆ ಬರುವ ಲಕ್ಷಾಂತರ ಜನರಿಗೆ ಮತ್ತು ಸಾವಿರಾರು ರಾಸುಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಅಂಗಡಿ ಮುಗ್ಗಟ್ಟುಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಅವಣಿ ಜಾತ್ರೆಯನ್ನು ಸಂಪೂರ್ಣ ಯಶಸ್ವಿಗೊಳಿಸಬೇಕೆಂದು ಮುಳುಬಾಗಿಲು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಸಾರ್ವಜನಿಕರು ಮತ್ತು ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ಇದೇ ಹಾವಣಿ ಬೆಟ್ಟದ ತಪ್ಪಲಲ್ಲಿ ನೆಲೆಸಿರುವ ಶ್ರೀ ಆದಿಜಾಂಬವ ದೇವಸ್ಥಾನ ಜಾತ್ರಾ ಮತ್ತು ಪೂಜಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾಸಕರು ಆವಣಿ ಸೀತಮ್ಮ ರಾಮಲಿಂಗೇಶ್ವರ ಜಾತ್ರೆ ಮಹೋತ್ಸವದ ಬಗ್ಗೆ ಪಂಚ್ ಟಿವಿ ತಂಡದೊಂದಿಗೆ ಮಾತನಾಡಿದರು. ಆವಣಿ ಗ್ರಾಮಸ್ಥರು ತಮ್ಮ ಜಮೀನು ಮತ್ತು ನಿವೇಶನಗಳ ಬಳಿ ಅಂಗಡಿ ಮುಗ್ಗಟ್ಟುಗಳನ್ನು ಹಾಕಿಕೊಳ್ಳುವವರೆಗೆ ಯಾವುದೇ ತೊಂದರೆ ಅಥವಾ ಶುಲ್ಕಗಳನ್ನು ಕೇಳದೆ ಜಾತ್ರೆಯನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಲು ಸಹಕಾರ ನೀಡಬೇಕೆಂದು ಶಾಸಕರು ಮನವಿ ಮಾಡಿದ್ದಾರೆ. ಜಾತ್ರೆಗೆ ಬರುವ ಅಂಗಡಿ ಮುಂಗಟ್ಟುಗಳು, ಹೋಟೆಲ್ ಮತ್ತಿತರರಿಗೆ ಯಾರಾದರೂ ಶುಲ್ಕಕ್ಕೆ ಒತ್ತಾಯ ಮಾಡಿದಲ್ಲಿ ಪೊಲೀಸ್ ಠಾಣೆಗೆ ದೂರು ಕೊಡಬೇಕೆಂದು ಶಾಸಕರು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಅವಣಿ ಬಾಬು, ವಕೀಲರಾದ ಕೃಷ್ಣಮೂರ್ತಿ, ಅಮರನಾಥ್ ಮುಂತಾದ ಮುಖಂಡರು ಹಾಜರಿದ್ದರು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ಐತಿಹಾಸಿಕ ಇವತ್ತೇನು ಆವಣಿ ರಾಮಲಿಂಗೇಶ್ವರನ ಬೆಟ್ಟದ ಒಂದು ತಪ್ಪಲಿನಲ್ಲಿ ಒಂದು ಆದಿಜಂಬವ ಅನ್ನೋದು ಒಂದು ಉದ್ಭವ ಮೂರ್ತಿ, ಇಲ್ಲಿಂದ ನಮಗೆ ಜಾತ್ರೆ ಸ್ಟಾರ್ಟ್ ಆಗ್ತದೆ. ಒಂದು ಆದಿಜಂಬವನಿಗೆ ಪೂಜೆ ಮಾಡೋ ಮುಖಾಂತರವಾಗಿ ಇವತ್ತು ನಮ್ಮದು ಜಾತ್ರೆ ಸ್ಟಾರ್ಟ್ ಆಗ್ತದೆ. ಸುಮಾರು ಆಂಧ್ರ ತಮಿಳುನಾಡು ಕರ್ನಾಟಕದಿಂದ ಸುಮಾರು 12-15 ಲಕ್ಷ ಬರುವಂಥ ಒಂದು ಮಹೋತ್ಸವ ಇರತಕ್ಕಂಥ ಜಾತ್ರೆ. ಇದೇ 10ನೇ ತಾರೀಕು ಒಂದು ಹವ್ಯ ಕಾರಣದಿಂದ ಜಾತ್ರೆ ನೆರವೇರ್ತದೆ. ಎಲ್ಲ ಭಕ್ತಾದಿಗಳು ಬಂದು ಸಕಲ ಸೌಲಭ್ಯವನ್ನು ಇದು ಮಾಡಿಕೊಂಡು ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಒಂದು ಪಾರ್ಕಿಂಗ್ ವ್ಯವಸ್ಥೆ, ಕುಡಿ ನೀರು ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಅಚ್ಚುಕಟ್ಟಾಗಿ ವ್ಯವಸ್ಥೆನ ಜಾತ್ರೆ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ತಾಲೂಕಾಧಿಕಾರಿಗಳೆಲ್ಲ ಸೇರಿಕೊಂಡು ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ರಾಮಲಿಂಗೇಶ್ವರ ಒಂದು ಜಾತ್ರೆಯನ್ನು ಒಂದು ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತಿದ್ದೀವಿ. ಅದೇ ರೀತಿ ಯಾರು ಅಂಗಡಿ ಮುಗ್ಗಟ್ಟುಗಳನ್ನು ಹಾಕ್ತೀರಿ, ಯಾವುದೇ ಸುಂಕವನ್ನು ಯಾರಿಗೂ ಕೊಡಬೇಕಾಗಿಲ್ಲ. ಈ ಸರಿ ಎಲ್ಲವನ್ನು ಫ್ರೀ ಮಾಡಿದ್ವಿ. ಇವತ್ತು ಬಹುಶಃ ಇವತ್ತೇನು ಅರಾಜು ಕೂತ್ಕೊಂಡು ಅರಾಜು ಮುಖಾಂತರವಾಗಿ ಬರ್ತಕ್ಕಂಥ ಏನು ಅಂಗಡಿ ಮುಗ್ಗಟ್ಟುಗಳು, ದಯವಿಟ್ಟು ಯಾರು ಸುಂಕವನ್ನು ಕೇಳಿದ್ರೆ ಈ ತಕ್ಷಣ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಕ್ಕೆ ಕೇಳಬೇಕಾಗಿ ದೂರು ಕೊಡಬೇಕಾಗಿ ನಮ್ಮಲ್ಲಿ ಕೇಳ್ಕೊತೀನಿ. ಯಾರೇ ಇವತ್ತು ಅಂಗಡಿ ಮುಂದೆ ಮನೆ ಮುಂದೆ ಅಂಗಡಿಗಳು ಹಾಕಿದ್ರು ಕೂಡ ಮನೆ ಮಾಲೀಕರಿಗೆ ಒಂದು ಮನವಿ ಮಾಡಿಕೊಡ್ತೀವಿ, ಯಾರಾದರೂ ಸುಂಕ ವಸೂಲು ಮಾಡೋಕ್ಕೆ ಹೋಗ್ಬೇಡಿ. ನಮ್ಮ ಜಾತ್ರೆ ಮಹೋತ್ಸವ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಾಗಬೇಕಾದ್ರೆ ನಾವು ಅವರಿಗೆ ಸೌಕರ್ಯವನ್ನು ಮಾಡಿಕೊಡ್ಬೇಕಾಗುತ್ತೆ. ಈಗಾಗಲೇ ವಿಜೃಂಭಣೆ ಮತ್ತು ವೈಭವ ಗಣ ಎತ್ತಿ ತೋರಿಸ್ತಾ ಇದೆ, ಎಲ್ಲರನ್ನು ಮನವಿ ಮಾಡ್ಕೊತೀವಿ. ಸೊ ದಯವಿಟ್ಟು ಯಾರು ಯಾವುದೇ ಪಾರ್ಕಿಂಗ್ ಇದನ್ನು ಸುಂಕವನ್ನು ಈ ಸರಿ ಕೊಡಬೇಕಾಗಿಲ್ಲ, ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ ಅಂತ ಹೇಳ್ತಾ ಎಲ್ಲ ಭಕ್ತಾದಿಗಳಲ್ಲಿ, ಎಲ್ಲ ತಾಲೂಕಿನ ಎಲ್ಲ ಭಕ್ತಾದಿಗಳಲ್ಲಿ ದಯವಿಟ್ಟು 10ನೇ ತಾರೀಕು ರಥೋತ್ಸವಕ್ಕೆ ಬಂದು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ. ಥ್ಯಾಂಕ್ ಯು ರಮೇಶ್. ಕಿತ್ತಾ ದೇವನ್ನ ಮಾಡ್ಕೊಂಡು ನೆರವೇರಿ ಅಂದ ಬಸ್ ನೆರವೇರಿ ನೀನು ಚಿಪ್ಪಿಂಡ ಮಾಡಿ ಹೂಗಿ ತಪ್ಪಿಂಡ್ಲೇದು ಅರ್ಥವಾಯ್ತಾ. ನೆಕ್ಸ್ಟ್ ವಚ್ಚೆ ಮುನ್ಸಿಪಾಲ್ಟಿ ಸೀಟ್ ಎರಡು ಹಾಡುಗಳು ನಡೆಸಿಸ್ತಾನ. నేను ఇంత దేవస్థానంలో ఊరికి పూనార్ మహిళ పద్మమ్మ ఫ్యామిలీ వచ్చిండ్రె నేను దర్శనం కొడాలి. ప్రామిస్ మీరు వచ్చేవారు పోకూడదు అని మీరు రాకపోయింటే కూడా నేను దర్శనంకి వస్తాను అండి. మా మదర్ ప్రామిస్ అన్న, మా మదర్ కన్నా నాకు జనప్రియ శాస్త్రద సమృద్ధి మంజునాథ్ అవర నేతృత్వదల్లి ఈ 2024 శ్రీ ప్రసన్న రామలింగేశ్వర జాత్రే మహోత్సవన్న ఆదిజాంబవంతుని పూజే మూడ మూలక ప్రారంభ మాడుతాయిదివి. అదే రీతి నమ్మ శాసకరు ఈ జాత్రను అల్టిమేట్ ఆగి మాడబేకు అంత హేబిట్టు నమగెల్లరికు క్యూ మాత ఏళిద్రు. అదే రీతి ఎల్ల మూలభూత సౌకర్యాలను అవరే స్వతః నిధి తీసి అధికారులకు సూచన మాడుతా ఎల్ల సౌకర్యాలను మాడుతిదారే. ఇంత ಬರಗಾಲದಲ್ಲೂ ನೀರಿನ ಅಭಾವ ಇದ್ರು ಸಹ ಕುಡಿಯುವ ನೀರಿಗಾಗಲಿ, ಜನಜಾತಿಗಳ ನೀರಿಗಾಗಲಿ, ಬರುವಂಥ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳಿಗಾಗಲಿ ಎಲ್ಲ ತರಹ ಸೌಕರ್ಯಗಳನ್ನು ಮಾಡುತ್ತಾ
ತನು ಮನ ಇಚ್ಛೆಯಿಂದ ಎಲ್ಲ ದೇವ್ರು ಒಳ್ಳೇದು ಮಾಡಲಿ ಅಂತ ಬಿಟ್ಟು ಅವ್ರು ಬಯಸುತ್ತಾ ಅದೇ ರೀತಿ ಅಂಗಡಿ ಮುಂಗಟ್ಟುಗಳನ್ನು ಮನವಿ ಮಾಡಿಕೊಂಡು ಸರ್ ಅಂಗಡಿ ಮುಂಗಟ್ಟುಗಳಿಗೆ ಮತ್ತು ರಾಸುಗಳಿಗೆ ತಾವುಗಳು ಶುಲ್ಕ ಭರಿಸಿ ಉಚಿತವಾಗಿ ಬಾಳ್ಬೇಕು ಅಂದಾಗ ಯಾವುದಾದ್ರೂ ಒಂದು ಮಾಡೋಣ ನಾವು ಯಾವುದೇ ತರಹ ಬರೋ ಭಕ್ತಾದಿಗಳಿಗಾಗಲಿ ಅಂಗಡಿ ವ್ಯಾಪಾರಸ್ಥರಿಗಾಗಿ ತೊಂದರೆ ಆಗ್ತೀರಾ ಅಂತೇಳ್ಬಿಟ್ಟು ನಮ್ಗೆ ಸೂಚನೆ ಕೊಟ್ಟರು. ಅದೇ ಅವ್ರ ಸೂಚನೆ ಮೇರೆಗೆ ಅರಾಜನ್ನು ಏನು ನಮ್ಮ ಸರ್ಕಾರಕ್ಕೆ ಸುಂಕ ಕಟ್ಟಾಗ ಸುಂಕವನ್ನು ಕಟ್ಟಿ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಉಚಿತವಾಗಿ ಯಾವುದೇ ಅಂಗಡಿ ಮುಂಗಟ್ಟುಗಳಿಗೆ ಶುಲ್ಕವೇದಿರ ಮಾಡಿದ್ದಾರೆ ಅವರಿಗೆ ಈ ಊರಿನ ಪರವಾಗಿ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಧನ್ಯವಾದ ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ನಮ್ಮ ಮನೆ ಶಾಸಕರು ಆವಣಿ ಅಂದರೆ ಸ್ವೇಚ್ಛೆಯಿಂದ ತುಂಬ ಇಷ್ಟ, ಇವಾಗಲ್ಲ ಶಾಸಕರಾಗೋಕ್ಕೆ ಮುಂಚೆ ಅಂದರೂ ಇಷ್ಟನೇ ಆವಣಿಯಿಂದ ಒಂದು ಅವ್ರ ವ್ಯಾಪಾರದ ಪ್ರೀತಿ ಒಂಥರ ಭಕ್ತಿ ಏನೋ ಆಗಲಿ ಜಾತ್ರೆ ಮಹೋತ್ಸವಕ್ಕೆ ಇಲ್ಲಿ ಪಕ್ಷಪಾತ ಬಿಟ್ಟು ಯಾವುದೇ ಪಕ್ಷದಲ್ಲಿ ಬರೋವರ ಭಕ್ತಾದಿಗಳಿಗೆ ಒಳ್ಳೆ ರೀತಿ ಕೆಲಸ ಮಾಡಬೇಕು ಅಂತ ಅವ್ರಿಗೆ ಅಪಾರವಾದ ಗೌರವ ಇದೆ. ಅದೇ ರೀತಿ ಅವರು ದೇವರು ಒಳ್ಳೇದು ಮಾಡಲಿ, ಅವ್ರ ಕುಟುಂಬದಿಂದ ಒಳ್ಳೇದು ಮಾಡಿ ಇವ್ರನ್ನ ಪರವಾಗಿ ಎಲ್ಲರ ಪರವಾಗಿ ಬಯಸುತ್ತಾ